ಬಂಧುಗಳೇ, ಸತೀಶ್ ಹಿರೇಗೌಡರು ಜೀಪಲ್ಲಿ ಕೂತ್ಕೊಂಡು ಎಲ್ಲೋ ಹೋಗ್ತವ್ರೆ ಅಂದ್ಕೊಂಡ್ರಾ? ಇಲ್ಲಿ ನಮ್ಮ ಮಾವನ ಜೊತೆ ಕಾಫಿ ತೋಟಕ್ಕೆ ಹೋಗ್ತಾ ಇದ್ದೀನಿ. ಕಾಫಿ ತೋಟಕ್ಕೆ ಯಾಕೆ ಅಂತಂದರೆ, ನಿಮಗೆ ಆಲ್ರೆಡಿ ನಾನು ಕಾಫಿ ತೋಟದಲ್ಲಿ ಬಹಳಷ್ಟು ವೀಡಿಯೋಗಳನ್ನ ಮಾಡಿದ್ದೆ, ಆದರೆ ಒಂದು ಪಾರ್ಟ್ ಮಾತ್ರ ಮಿಸ್ಸಿಂಗ್ ಇತ್ತು, ಕಾಫಿ ಹೂವು ಯಾವ ಥರ ಆಗುತ್ತೆ ಅಂತ. ನಾನು ಕಾಫಿ ವೀಡಿಯೋ ಮಾಡಿದಾಗಲೆಲ್ಲ ಯಾವ್ಯಾವುದೋ ಮಂತಲ್ಲಿ ಮಾಡಿದ ಕಾರಣ ಕಾಫಿ ಬ್ಲಾಸಮ್ ಒಂದು ಪರ್ಟಿಕ್ಯುಲರ್ ಮಂತಲ್ಲಿ ಬರೀ 7 ದಿನ, ವರ್ಷದಲ್ಲಿ 7 ದಿನ ಇರುತ್ತೆ. ಆ 7 ದಿನದಲ್ಲಿ ಅದು ಅಲ್ಲಿ ಇಲ್ಲಿನ ಪ್ರಾಂತ್ಯನೇ ಘಮಘಮ ಅನ್ನೋ ರೀತಿ, ಇಲ್ಲಿ ಸ್ಥಳನೇ ಒಳ್ಳೆ ಮಲ್ಲಿಗೆ ಹೂವಿನ ಥರ ಘಮ ಗುಡಿಸುತ್ತೆ. ಅಷ್ಟು ಅದ್ಭುತವಾದಂಥ ಮೂಮೆಂಟು. ಕಾಫಿ ತೋಟದಲ್ಲಿ ಇದ್ದವ್ರಿಗೆ ಇದೊಂದು ಸಂಭ್ರಮ ಅಂತ ಹೇಳ್ಬೋದು. ಒಳ್ಳೆ ಗಿಡದ ಮೇಲೆ ಮಂಜು ಗೆಡ್ಡೆಗಳು ಕೂತಿರುತ್ತಲ್ಲ, ಅಷ್ಟು ಅದ್ಭುತವಾಗಿ ಕಾಫಿ ಹೂಗಳು ಬಿಟ್ಟಿರ್ತವೆ. ಬನ್ನಿ, ಈಗ ಸಂಪೂರ್ಣವಾಗಿ ತೋರಿಸ್ತೀನಿ ಕಾಫಿ ಹೂವು ಯಾವ ಥರ ಬಿಡುತ್ತೆ ಮತ್ತು ಅದು ಯಾವ ಥರ ಪರಿಮಳ ಬೀಳುತ್ತೆ ಅಂತ. ನಿಮಗೆ ಮೂಸಕ್ಕಂತೂ ಆಗಲ್ಲ, ನಾನು ಹೇಳಾದರೂ ನಿಮಗೆ ಅದರದ್ದು ಪರಿಮಳವನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮಲ್ಲಿಗೆ ಹೂವಿನ ಸ್ಮೆಲ್ ಥರನೇ ಬರುತ್ತಲ್ವಾ? ನೋಡಿ, ಕಾಫಿದು ಇದು ಫುಲ್ ಬ್ಲಾಸಮ್ ಆಗಿರೋದು. ಮಾರ್ಚ್ ಟೈಮಲ್ಲಿ ಈ ಥರ ಬ್ಲಾಸಮ್ ಆಗುತ್ತೆ ಕಾಫಿಗೆ. ಒಂದು ವರ್ಷದ ಬೆಳೆ ನಿಮ್ಗೆ ಹೇಳ್ದಂಗೆ ಕಾಫಿದು. ನಿಮ್ಗೆ ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ, ನಿಮಗೆ ಬ್ಲಾಸಮ್ ಆಗುತ್ತೆ ಯಾವ ಥರದನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ. ಇದು ಬ್ಲಾಸಮ್ ಆಗಿರೋ ಟೈಮ್. ಈಗ ನಮ್ಮ ಮಾವನ ಜೊತೆ ತೋಟಕ್ಕೆ ಬಂದಿದ್ದೀನಿ. ಯಾವ ಥರ ಸ್ಮೆಲ್ ಬರುತ್ತೆ ಅಂದರೆ, ಸೇಮ್ ಮಲ್ಲಿಗೆ ಹೂ ಸ್ಮೆಲ್ ಏನಿರುತ್ತೆ ಅದೇ ಥರ ಈ ಬ್ಲಾಸಮ್ ಟೈಮಲ್ಲಿ ನೀವು ಇಡೀ ಏರಿಯಾನೇ ಒಳ್ಳೆ ಘಮ 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 ಅಂತ ಇರುತ್ತೆ. ಅಷ್ಟು ಅದ್ಭುತವಾದಂಥ ಸ್ಮೆಲ್ ಇದು. ನೋಡಿ ಹೆಂಗೆ ಇಡೀ ತೋಟನೇ. ಹಾಂ, ಈಗ ಎಷ್ಟು ತಿಂಗಳಿರುತ್ತೆ ಪಾಪ ಇದು? ಈ ಥರ ಹೂವು? ಹಾಂ, ಹೂವು ಒಂದು 7 ಡೇಸ್ಗೆ ಹೂ ಬರುತ್ತೆ. ಹಾಂ ಹಾಂ, ಮತ್ತೆ 2 ಡೇಸ್ ಅಷ್ಟೇ. ಹೌದಾ, ಬಿದೋಗುತ್ತೆ? ಓ, ಒಂದು ವಾರಕ್ಕೆ ಬಿದೋಗುತ್ತೆ. ಹಾಂ ಹಾಂ ಹಾಂ, ಫುಲ್ಲು ಸಖತ್ತಾಗಿದೆ ತೋಟ ಈಗ ನೋಡೋದಕ್ಕೆ. ಹಾಂ ಹಾಂ ಹಾಂ, ಏನು ಸ್ಮೆಲ್ ಅಂತೀರಾ? ಒಳ್ಳೆ ಸ್ಮೆಲ್ ಇದೆ. ಇದು ರೊಬಸ್ಟ್ ಅಲ್ವಾ? ರೊಬಸ್ಟ್ ಇದು ಇದು ಸೆಲೆಕ್ಷನ್ಗೆಲ್ಲ ಹೂ ಆಗಿರಲ್ಲ ಈಗ. ಹಾಂ ಹಾಂ ಹಾಂ, ಹೌದಾ? ಓಕೆ, ಇದು ರೋಬಸ್ಟ ಅಂತ ಉದ್ದುದ್ದ ಎಲೆ ಬರುತ್ತೆ ನೋಡಿ. ಇದು ಇದನ್ನು ರೋಬಸ್ಟ ಅಂತ ಕರೀತಾರೆ. ಇದೊಂದು ತಳಿ. ಇದು ಸೆಲೆಕ್ಷನ್ ಅಂತ, ಚಿಕ್ಕ ಚಿಕ್ಕ ಎಲೆಗಳು. ಇದ್ರದ್ದು ಅದೇ ಥರ ಹೂ ಬರುತ್ತೆ. ಇದು ಹುಟ್ಟಿ ಇದು ಬಿದ್ದ ಮೇಲೆ ಇದು ಸೆಲೆಕ್ಷನ್ದು ಬರುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೆಲೆಕ್ಷನ್ದು ಕಾಫಿ ರೇಟ್ ಜಾಸ್ತಿ. ಇದರಲ್ಲಿ ಈ ರೋಬಾಸ್ಟ್ ಅನ್ನೋದು ಸ್ವಲ್ಪ ಅರ್ಧಕ್ಕರ್ಧ ಪ್ರೈಸ್ ಕಡಿಮೆ. ಈ ಸರಿ ಒಳ್ಳೆ ಕಾಫಿ ರೇಟು ಸಿಕ್ತು ಎಲ್ಲರಿಗೂ. ಸೆಲೆಕ್ಷನ್ ಎಲ್ಲ ಎಷ್ಟಿದೆ ಪಾಪ? ಇದು 15,000 ಆಫ್. ಇದು ಇದೆಲ್ಲ ರೋಬಾಸ್ಟ್? ಹಾಂ, 8 ಇದೆಯಾ? ಒಂದೊಂದು ಸರಿ ಅದು ಅದೇ ರೇಂಜಿಗೆ ಬರೋ. ಹಾಂ, ಒಂದೊಂದು ಸರಿ 10 ಹತ್ರನೇ ಬಂದ್ಬಿಡುತ್ತೆ ಪ್ರೈಸು. ಹಾಂ ಹಾಂ, ನೋಡಿ ಇದು ಮೆಣಸಿನ ಗಿಡ. ಒಳ್ಳೆದೆಲ್ಲ ಥರ ಕಾಣುತ್ತೆ ನೋಡೋದಕ್ಕೆ. ಮೆಣಸಿನ ಬಳ್ಳಿ ಹಬ್ಬಿರೋದು ಮೇಲವ್ರದ್ದು. ಆದರೆ ಮೆಣಸು ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಲ್ವ? ಒಂದ್ಸರಿ ಹೋಗ್ಬಿಡ್ತಾವೆ ಬೇಗ. ಹಾಂ 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 ಹಾಂ, ನೋಡಿ ಹೆಂಗೆ ಒಳ್ಳೆ ಮಂಜು ಬಿದ್ದಿರುತ್ತಲ್ಲ ಆ ಥರ ಗಿಡದ ಮೇಲೆ ಹೂ ಕಾಣಿಸ್ತಿದೆ ಮಂಜು ಬಿದ್ದಂಗೆ. ನೀರು ಸಾಕಾಗಿರಲಿಲ್ಲ. ಹೌದಾ? ಹಾಂ ಹಾಂ ಹಾಂ, ಈ ಟೈಮಲ್ಲಿ ನೀರು ಬಿದ್ದರೆ ಹೂ ಆಗೋದು. ಹಾಂ ಹಾಂ, ಈ ಥರ ಎಲ್ಲ ರೆಡಿ ಇರ್ತದೆ. ಹಾಂ 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 ಹಾಂ, ಬಿದ್ದ ತಕ್ಷಣ ಅರ್ಧ ಮುಕ್ಕಾಲು 1 ಇಂಚ್ ಆದರೂ ಸಾಕು. ಹಾಂ ಹಾಂ, ಆಮೇಲೆ ಅದು ಅಳ್ಕೊಬಿಡುತ್ತೆ. ಇಲ್ಲ ನೀರು ಬರಲೇ ಇಲ್ಲ ಅಂದರೆ ಹೋಯ್ತು ಅಂತಾನೇನಾ? ಹೋಯ್ತು ಅಂತಲ್ಲ, ಸ್ವಲ್ಪ ತಡೀತದೆ, ಒಂದು ಇನ್ನೂ 15-20 ತಡೀತದೆ. ಹಾಂ ಹಾಂ, ಆಮೇಲೆ ಬರಲ್ಲ ಅಂದರೆ ರೋಬಸ್ಟ್ ಹಾಳಾಗುತ್ತೆ. ಓ, ಹೌದಾ? ನೋಡಿ, ಇದಕ್ಕೆ ನೀರು ಟಚ್ ಮಾಡಿಲ್ಲ, ಅದು ಹಂಗೆ ಇದೆ. ಓ, ಓಕೆ. ಹಾಂ 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 ಹಾಂ, ನೋಡಿ ಈ ಟೈಮಲ್ಲಿ ಇದೆಷ್ಟು ಚೆನ್ನಾಗಿದೆ ನೋಡಿ ಹೂ. ಒಳ್ಳೆ ಫ್ರೆಶ್ ಆಗಿ. ಹ್ಞೂ 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 ಹ್ಞೂ, ಇದಕ್ಕೆ ನೀರು ಇನ್ನೂ ಬಿಟ್ಟಿಲ್ಲ. ಆ್ಯಕ್ಚುಲಿ ಮಳೆ ಈಗ ಎಲ್ಲ ಮಳೆ ಹೊಟ್ಟೋಗಿ ನೀರು ಈಗ ಕಾಲಕ್ಕೆ ಸರಿಯಾಗಿ ಮಳೆ ಆಗದೇ ನೋಡಿ. ಮೊದಲೆಲ್ಲ ಇಲ್ಲಿ ಕರೆಕ್ಟ್ ಕಾಲಕ್ಕೆ ಸರಿಯಾಗಿ ಮಳೆ ಆಗೋದು. ಈಗ ನೀರು ಬಿಟ್ಟಿದ್ದಕ್ಕೆ ಹೂವು ಆ ಥರ ಅರಳಿದೆ ಇಲ್ಲಿ. ಇದಕ್ಕೆ ಈಗ ಈ ಪಾಟಿಗೆ ನೀರು ಬಿಡಬೇಕು. ಈ ನೀರು ಬಿಟ್ಟಿದ ತಕ್ಷಣ ನೋಡಿ ಹಿಂಗಿದೆ, ಹಿಂಗೆ ಮೊಗ್ಗಲ್ಲಿ ನೀರು ತಗೊಂಡಿದ್ದ ತಕ್ಷಣ ಅದು ಅಲ್ಲೇನು ತೋರಿಸಿದ್ವಿ ಹೂವು ಆ ಥರ ಹೂವಾಗುತ್ತೆ. ಹಾಂ, ಒಂದು 15 ದಿನ ತಡೆಯುತ್ತಂತೆ. ಇನ್ ಕೇಸ್ 15 ದಿನ ಒಂದು ತಿಂಗಳು ಬಿಡಲಿಲ್ಲ ಅಂದರೆ ಬಿದ್ದು ಹೋಯ್ತು ಅಂತಾನೆ ಈ ತಿಂಗ್ ಇದು. ಹಾಂ ನೋಡಿ, ಕಾಫಿ ಹೋಯ್ತು ಅಂತಾನೆ ನೀರು ಬಿಡಲಿಲ್ಲ ಅಂದರೆ. ಹಾಗೆ ಮಳೆ ಅವಶ್ಯಕತೆ ಇದೆ. ಹಾಗಾದ್ರೆ ನೆನ್ನೆ ಬಂತಲ್ಲ ಮಳೆ, ಅದು ಇಲ್ಲಿ ಬಂದಿದ್ದರೆ ತುಂಬ ಉಪಯೋಗ ಆಗೋದು. ಹಾಂ 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 ಹೌದಾ ಹೌದಾ ಹಾಂ 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 ಹ್ಞೂ ಇದೆಲ್ಲ ಸಿಲ್ವರ್ ಮರಗಳು. ಇಲ್ಲೇನು ನೋಡ್ತಾಯಿದ್ರೆ ಇವೆಲ್ಲ ಸಿಲ್ವರ್ ಮರಗಳು. ಇದು ಪ್ಲೇವುಡ್ಗೆ ಹೋಗುತ್ತೆ ಆ್ಯಕ್ಚುಲಿ ಕಂಪ್ಲೀಟಾಗಿ. ಇನ್ನೂ ದಪ್ಪ ಬರಬೇಕಿದು, ಕೊಡಬೇಕಂದು 10 ವರ್ಷ ಒಂದು ಸಿಲ್ವರ್ ಗಿಡ ಕೊಡ್ತೀವಿ. ಇಲ್ಲೆಲ್ಲ 10 ವರ್ಷ ಅಲ್ವಾ ಪಾಪ ಒಂದು ಸಿಲ್ವರ್ ಮರ ಬೆಳೆಸ್ಕೊಡ್ತೀವಿ ಅಂದರೆ. ಓ 15 ವರ್ಷನೇ ಬೇಕಾ? ಒಂದು ಒಳ್ಳೆ ಮರ ದಪ್ಪಗಾಗಿ ಅದನ್ನು ಮಾರ್ತೀವಿ ಅಂದರೆ 15 ವರ್ಷ ಬೇಕು ಒಂದು ಮರ ಬೆಳೆಸಿ ಮಾರೋದಕ್ಕೆ. ಇಲ್ಲೆಲ್ಲ ಕಡೆ ಕಾಫಿ ತೋಟದಲ್ಲಿ ಈ ಸಿಲ್ವರ್ ಮರಗಳಿರ್ತವೆ. ಎಲ್ಲ ಕಡೆ ಸಿಲ್ವರ್ ಮರಗಳು ಯಾಕೆ ಅಂತ ಅಂದರೆ ಆ ಕಾಫಿ ಮಧ್ಯ ಕಾಫಿ ನೆರಳಿಗೋಸ್ಕರ. ಮತ್ತು ಅದು ಒಂದು ಕೂಡ ಒಂದು ಬೆಳೆ ಇಲ್ಲಿ ಕಾಫಿ ರೈತರಿಗೆ. ಅದ್ರ ಮೇಲೆ ಇದನ್ನು ಪೆಪ್ಪರ್ ಬಳ್ಳಿಗಳನ್ನ ಬೆಳೆಸ್ತಾರೆ. ಯಾವ ತೋರಿಸ್ತೀನಿ ಬನ್ನಿ ಇಲ್ಲಿ ಪೆಪ್ಪರ್ ಬಳ್ಳಿಗಳನ್ನ. ಅಲ್ಲೇ ತೋರಿಸಿದ್ನಲ್ಲ ಪೆಪ್ಪರ್ದು ಬೆಳೆಗಳು. ಪೆಪ್ಪರ್ ಬೆಳಿಬೇಕು ಅಂದರೆ ಮೆಣಸನ್ನ ಈ ಥರ ನೋಡಿ. ಇದೊಂದು ಮರ, ಇದು ಅಬ್ಬಬ್ಬ ಅಂದರೆ ಇದೊಂದು 10 ವರ್ಷ ಆಗಿರ್ಬೋದು ಈ ಮರಕ್ಕೆ. ಒಳ್ಳೆ ಗಾತ್ರ ಇದೆ, ಒಳ್ಳೆ ಸೈಜ್ ಇದೆ ಮರ. ನೋಡಿ ಇದು ಪೆಪ್ಪರ್ ಒಳ್ಳೆದೆಲ್ಲ ಇದ್ದಂಗೆ ಇರುತ್ತೆ. ಇದನ್ನು ಹಬ್ಬಿಸ್ತಾರೆ. ಇದರಲ್ಲಿ ಈ ಕಡೆ ಈ ಸಿಲ್ವರ್ ಮರ ಏನಿದೆ ಕಾಫಿಗೆ ನೆರಳು ಆಯಿತು, ಈ ಕಡೆ ಪೆಪ್ಪರ್ನು ಬೆಳೆಸ್ಬೋದು. ಅದಕ್ಕೋಸ್ಕರ ಅನುಕೂಲ ಆಗುತ್ತೆ. ಇದು ಒಂದು 15 ವರ್ಷ ಆದಮೇಲೆ ಒಳ್ಳೆ ರೇಟಿಗೂ ಹೋಗುತ್ತೆ ಇವು ಕೂಡ ಮರಗಳು. ಈ ರೇಟ್ ಸದ್ಯಕ್ಕಿಲ್ಲ, ಬಿದೋಗಿದೆ. ಇದು ಕಾಫಿ ಬ್ಲಾಸಮ್ ಟೈಮ್. ಇದು ನೀವೇನಾದರೂ ಇದನ್ನ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗಲ್ಲ, ಈ ಜಾಗದಲ್ಲಿ ಇದ್ದೀರಲ್ಲ, ಈಗ ಬಂದು ನಾವಿದ್ದೀವಲ್ಲ, ಈ ಸ್ಮೆಲ್ಲು ನೋಡ್ಬೇಕು ನೀವು. ಎಂಥ ಅದ್ಭುತವಾದ ಸ್ಮೆಲ್ಲು ಅಂತೀರಾ. ಆಹಾ ಹಾ ಹಾ ಹಾ, ಆನಂದ ಪರಮಾನಂದ. ನೋಡಿ ಜೇನು ಹುಳಗಳು ಎಲ್ಲ ಬಂದು ಮಕರಂದಾಗಿ ಇರ್ತಾಯಿದ್ದಾವೆ. ಓಕೆ ಬಂಧುಗಳೇ, ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ ಬ್ಲಾಸಮ್ ಟೈಮ್ ವರ್ಷಕ್ಕೆ ಒಂದೇ ಸರಿ ಆಗೋದು. ಅದು ಕೂಡ ಒಂದು 7 ದಿನ ಇರುತ್ತಷ್ಟೇ. ಹಂಗಾಗಿ ಈ ಟೈಮಲ್ಲಿ ಮಾರ್ಚ್ ಟೈಮಲ್ಲಿ ಆಗುತ್ತದು ಇಲ್ಲಿ ನೀರು ಬಿಟ್ಟಾಗ. ಕಾಫಿ ಬೆಳೆ ಬಗ್ಗೆ ಬಹಳಷ್ಟು ವೀಡಿಯೋ ಮಾಡಿದ್ದೆ. ಅದರಲ್ಲಿ ಇದೊಂದು ವೀಡಿಯೋ ಪೆಂಡಿಂಗ್ ಇತ್ತು. ನಿಮಗೆ ಹೇಳಿದ್ದೆ ಬ್ಲಾಸಮ್ ಟೈಮಿಗೆ ಬಂದಾಗ ಒಂದು ವೀಡಿಯೋ ಮಾಡ್ತೀನಿ ನಿಮಗೆ ಅಂತ. ಅದ್ಭುತವಾದಂತಹ ಒಂದು ಬ್ಲಾಸಮ್ ಆಗಿದೆ ಈಗ. ಓಕೆ, ಈ ಮಾಹಿತಿ ನಿಮಗೆ ಉಪಯೋಗಕರ ಆಯಿತು ಅಂತ ಅನ್ಕೊತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.